ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಆಶಾ ವಿಶೇಷ ಚಾನೆಲ್ಗೆ ಸ್ವಾಗತ. ಇಂದಿನ ವಿಶೇಷ ಎಲ್ಲರೂ ಇಷ್ಟಪಡುವಂತಹ ಸಿಹಿ ತಿಂಡಿ ಕಜ್ಜಾಯವನ್ನು ಮಾಡುವ ವಿಧಾನವನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಇದಕ್ಕೆ ಬೇಕಾಗುವ ಸಾಮಗ್ರಿಗಳ ಪಟ್ಟಿ ಇಲ್ಲಿದೆ. ಮೊದಲಿಗೆ 2 ಕಪ್ ಅಕ್ಕಿಯನ್ನು ನೀರಲ್ಲಿ ನೆನೆಸಿ ಇಡಬೇಕು. ನಾನು ದೋಸೆ ಅಕ್ಕಿಯನ್ನು ತಗೊಂಡಿದ್ದೀನಿ. ಈ ಅಕ್ಕಿಯನ್ನು 3 ದಿನಗಳ ಕಾಲ ನೆನೆಸಿ ಇಡಬೇಕು. ಈ 3 ದಿನದಲ್ಲಿ ಪ್ರತಿ 12 ಗಂಟೆಗಳಿಗೊಮ್ಮೆ ನೀರನ್ನು ಬದಲಾಯಿಸುತ್ತಾ ಇರಬೇಕು. ಇಲ್ಲದಿದ್ದರೆ ಅಕ್ಕಿ ವಾಸನೆ ಬರಲು ಶುರುವಾಗುತ್ತೆ. ಈಗ 3 ದಿನಗಳಾಗಿದೆ. ಒಂದು ಜರಡಿಯಲ್ಲಿ ಅಕ್ಕಿಯನ್ನು ಹಾಕಿ ನೀರನ್ನು ಸಂಪೂರ್ಣವಾಗಿ ಬಸಿದುಕೊಳ್ಳಬೇಕು. 10 ನಿಮಿಷಗಳ ಕಾಲ ಈ ಜರಡಿಯಲ್ಲಿ ಅಕ್ಕಿಯನ್ನು ಬಿಟ್ಟು ಬಿಡಿ. ಅಷ್ಟರಲ್ಲಿ ಇನ್ನುಳಿದ ಸಾಮಗ್ರಿಗಳು ಏನೆಲ್ಲ ಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. 7 ಏಲಕ್ಕಿ, 1.5 ಚಮಚ ಬಿಳಿ ಎಳ್ಳು, ಬೆಲ್ಲ 400 ಗ್ರಾಂ, ಕಾಳುಮೆಣಸು 15, ಇಷ್ಟು ಗಾತ್ರದ ಕೊಬ್ಬರಿ. ಕೊಬ್ಬರಿಯನ್ನು ತುರಿದುಕೊಳ್ಳೋಣ. 1/2 ಕಪ್ನಷ್ಟು ಕೊಬ್ಬರಿ ತುರಿ. ನೀರನ್ನು ಹೀರುವ ಬಟ್ಟೆಯನ್ನು ಕೆಳಗೆ ಹಾಸಿ ಇದರ ಮೇಲೆ ಅಕ್ಕಿಯನ್ನು ಹರಡಿಕೊಳ್ಳಿ. ಸ್ವಲ್ಪ ಹೊತ್ತಿನ ನಂತರ ಅಕ್ಕಿಯನ್ನು ಹೀಗೆ ಹಿಡಿದು ಬಿಟ್ಟರೆ ಕೈಯಿನಲ್ಲಿ ನೀರಿನ ಅಂಶ ಉಳಿಯಬಾರದು. ಅಷ್ಟು ಒಣಗಿದರೆ ಸಾಕು. ಅತಿಯಾಗಿ ಒಣಗಿಸುವುದು ಬೇಡ. ಸ್ವಲ್ಪ ತೇವಾಂಶ ಅಕ್ಕಿಯೊಳಗೆ ಇರಬೇಕು. ಈಗ ಒಣಗಿದ ಅಕ್ಕಿಯನ್ನು ಮಿಕ್ಸಿಯಲ್ಲಿ ಪುಡಿ ಮಾಡಿಕೊಳ್ಳೋಣ. ಅಕ್ಕಿಯನ್ನು 2 ಭಾಗಗಳಾಗಿ ಮಾಡಿಕೊಂಡು ಒಂದೊಂದೇ ಭಾಗವನ್ನು ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟು ನುಣ್ಣಗೆ ರುಬ್ಬಿಕೊಳ್ಳಬೇಕು. ಒಂದು ಅಗಲದ ಪಾತ್ರೆಯ ಮೇಲೆ ಒಂದು ಜರಡಿಯನ್ನು ಇಟ್ಟುಕೊಂಡು ಇದರ ಮೇಲೆ ಪುಡಿ ಮಾಡಿದ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಈಗ 2ನೇ ಭಾಗದ ಅಕ್ಕಿಯನ್ನು ಹಾಕಿ ರುಬ್ಬಿಕೊಳ್ತಾ ಇದ್ದೀನಿ. ಎಲ್ಲ ಅಕ್ಕಿಯನ್ನು ಪುಡಿ ಮಾಡಿದ ನಂತರ ಜರಡಿ ಹಿಡ್ಕೊಳ್ತಾ ಇದ್ದೀನಿ. ಜರಡಿಯಲ್ಲಿ ಉಳಿದ ದಪ್ಪನೆಯ ಹಿಟ್ಟನ್ನು ಪುನಃ ಮಿಕ್ಸಿ ಜಾರ್ನಲ್ಲಿ ಹಾಕಿ ಇದಕ್ಕೆ ಈಗ ಕಾಳುಮೆಣಸನ್ನು ಹಾಕ್ತಾ ಇದ್ದೀನಿ. ಜೊತೆಗೆ ಏಲಕ್ಕಿಯನ್ನು ಸಹ ಹಾಕ್ಕೊಂಡು ರುಬ್ಬಿಕೊಳ್ಳಬೇಕು. ಈಗ ಮತ್ತೊಮ್ಮೆ ಜರಡಿ ಹಿಡ್ಕೊಳ್ಳೋಣ. ನೋಡಿ, ಇಷ್ಟು ನುಣುಪಾದ ಅಕ್ಕಿ ಹಿಟ್ಟು ತಯಾರಾಗಿದೆ. ಅಕ್ಕಿ ಹಿಟ್ಟಿನ ತೇವಾಂಶ ಒಣಗದಂತೆ ಇದರ ಮೇಲೆ ಒಂದು ಬಟ್ಟೆಯನ್ನು ಮುಚ್ಚಿ ಬದಿಯಲ್ಲಿಡಿ. ಒಂದು ಪ್ಯಾನ್ ಅನ್ನು ಹದ ಉರಿಯಲ್ಲಿಟ್ಟುಕೊಂಡು 400 ಗ್ರಾಂ ಬೆಲ್ಲ, 1/4 ಲೋಟ ನೀರು ಹಾಕಿ ತಿರುವುತ್ತಲೇ ಇರಬೇಕು. ದೊಡ್ಡ ಗಾತ್ರದ ಬೆಲ್ಲವನ್ನು ಪೊಟೇಟೊ ಮ್ಯಾಶರ್ನ ಸಹಾಯದಿಂದ ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಬೆಲ್ಲ ಬೇಗ ಕರಗಲು ಸಹಾಯವಾಗುತ್ತೆ. ಬೆಲ್ಲ ಸಂಪೂರ್ಣವಾಗಿ ಕರಗಿದೆ. ಸತತವಾಗಿ ತಿರುವುತ್ತಲೇ ಇರಬೇಕು. ಸ್ವಲ್ಪ ನೀರಿನಲ್ಲಿ ಹಾಕಿ ಒಟ್ಟುಗೂಡಿಸಿದಾಗ ಒಂದು ಉಂಡೆಯ ಆಕಾರದಲ್ಲಿ ಬರಬೇಕು. ಆಗ ಪಾಕ ತಯಾರಾಗಿದೆ ಎಂದು ಅರ್ಥ. ರುಬ್ಬಿಟ್ಟಿದ್ದಂತಹ ಅಕ್ಕಿ ಮಿಶ್ರಣವನ್ನು ಹಾಕಿ ಗಂಟಿಲ್ಲದ ಹಾಗೆ ತಿರುವಿಕೊಳ್ಳಬೇಕು. ಬಿಳಿ ಎಳ್ಳು ಮತ್ತು ಕೊಬ್ಬರಿಯ ತುರಿಯನ್ನು ಹಾಕಿಕೊಂಡು ಚೆನ್ನಾಗಿ ಮಿಶ್ರಣ ಮಾಡಿಕೊಳ್ಬೇಕು. ಸುಮಾರು 4-5 ನಿಮಿಷಗಳ ಕಾಲ ಮಿಶ್ರಣವಾದ ನಂತರ ಈ ಹಿಟ್ಟನ್ನು ಒಂದು ಪಾತ್ರೆಗೆ ತೆಗೆದುಕೊಳ್ಳೋಣ. ಈ ಹಿಟ್ಟಿನ ಮೇಲೆ 4-5 ಚಮಚ ಎಣ್ಣೆಯನ್ನು ಹಾಕಿ
ಮೂರು ಗಂಟೆಗಳ ಕಾಲ ಬದಿಯಲ್ಲಿಡಬೇಕು. ನಿಮಗೆ ಸಮಯವಿದ್ದರೆ ಈ ಹಿಟ್ಟನ್ನು ಒಂದು ದಿನದವರೆಗೂ ಬದಿಯಲ್ಲಿಟ್ಟು ಮತ್ತೆ ಇದನ್ನು ಎಣ್ಣೆಯಲ್ಲಿ ಕರಿದರೆ ಇದರ ರುಚಿ ಇನ್ನೂ ಹೆಚ್ಚಾಗುತ್ತದೆ. ಈಗ ಮೂರು ಗಂಟೆಗಳಾಗಿದೆ. ಒಂದು ಪಾಲಿಥಿನ್ ಕವರ್ ಮೇಲೆ ಎಣ್ಣೆಯನ್ನು ಸವರಿ ಸಣ್ಣ ಗಾತ್ರದ ಹಿಟ್ಟನ್ನು ತೆಗೆದುಕೊಂಡು ಈ ರೀತಿ ತಟ್ಟಿಕೊಳ್ಳಬೇಕು. ಎಲ್ಲ ಹಿಟ್ಟನ್ನು ತಟ್ಟಿಕೊಂಡ ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆಯನ್ನು ಹಾಕಿ ಹದ ಉರಿಯಲ್ಲಿ ಬಿಸಿ ಮಾಡಿಕೊಳ್ಳಬೇಕು. ಈಗ ತಟ್ಟಿಕೊಂಡ ಹಿಟ್ಟನ್ನು ಹಾಕಿ ಎರಡೂ ಬದಿ ಹೊಂಬಣ್ಣ ಬರುವವರೆಗೂ ನಿಧಾನವಾಗಿ ಬೇಯಿಸಿಕೊಳ್ಳಬೇಕು. ಕರಿದ ನಂತರ ಹೆಚ್ಚು ಇರುವ ಎಣ್ಣೆಯನ್ನು ಈ ರೀತಿ ಒತ್ತಿ ಹಿಂಡಿ ತೆಗೆಯಬೇಕು. ತಟ್ಟಿಟ್ಟುಕೊಂಡಂತಹ ಎಲ್ಲ ಹಿಟ್ಟುಗಳನ್ನು ನಿಧಾನವಾಗಿ ಹೊಂಬಣ್ಣ ಬರುವವರೆಗೂ ಬೇಯಿಸಿಕೊಳ್ಳಬೇಕು. ಈಗ ಬಾಯಲ್ಲಿ ನೀರೂರಿಸುವ ಕಜ್ಜಾಯ ಸವಿಯಲು ಸಿದ್ಧವಾಗಿದೆ. ಹೊರಗೆ ಗಟ್ಟಿಯಾಗಿ ಒಳಗೆ ಮೃದುವಾಗಿ ತಿಂದಷ್ಟಕ್ಕೂ ರುಚಿಯನ್ನು ಹೆಚ್ಚಿಸುವ ಕಜ್ಜಾಯ ಯಾರಿಗಿಷ್ಟ ಇಲ್ಲ? ನೀವು ಸಹ ಮಾಡ್ತೀರಲ್ವಾ? ಒಂದು ಗಾಳಿಯಾಡದ ಜಾರ್ನಲ್ಲಿ 2-3 ವಾರಗಳ ಕಾಲ ಇದನ್ನು ಶೇಖರಿಸಿಡಬಹುದು. ಇಂದಿನ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನನ್ನ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.